प्रधानमंत्री मोदी जन्म दिनाचरणे अंगवागि कर्नाटक करावळि सांस्कृतिक संघ हागू भारतीय जनता पार्टी इवुगळ संयुक्त आश्रयदल्लि मुक्त रक्तदान शिबिर नडेयितु। ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಆರ್ಎಚ್ ಕುಲಕರ್ಣಿ ಸಭಾಭವನದಲ್ಲಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಹಾಗೂ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ್ ಅವರ ಜನ್ಮದಿನಾಚರಣೆಯ ಅಂಗವಾಗಿ ಕರ್ನಾಟಕ ಕರಾವಳಿ ಸಾಂಸ್ಕೃತಿಕ ಸಂಘ ಹಾಗೂ ಭಾರತೀಯ ಜನತಾ ಪಾರ್ಟಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರ ನಡೆಯಿತು। ರಕ್ತದಾನ ಶಿಬಿರದಲ್ಲಿ ಸುಮಾರು ಜನ ರಕ್ತದಾನ ಮಾಡಿದರು। ರಕ್ತದಾನ ಮಾಡಿದ ಪ್ರತಿಯೊಬ್ಬ ದಾನಿಗಳಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು। ನಂತರ ಮಾತನಾಡಿದ ಬಿಜೆಪಿ ಜಿಲ್ಲಾ ಉಸ್ತುವಾರಿ ಉಮೇಶ್ ಬಂಟೋಡ್ಕರ್, ಮನುಷ್ಯರು ವರ್ಷದಲ್ಲಿ 4 ಬಾರಿ ರಕ್ತದಾನ ಮಾಡಬಹುದು, 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಬೇಕೆಂದು ಹೇಳಿದರು। ರಕ್ತದಾನ ಮಾಡುವುದರಿಂದ ಕಷ್ಟದಲ್ಲಿರುವವರಿಗೆ, ಬಾಣಂತಿಯರಿಗೆ, ಅಪಘಾತಕ್ಕೆ ಒಳಗಾದವರಿಗೆ ಮುಂತಾದವರಿಗೆ ರಕ್ತದ ಅವಶ್ಯಕತೆ ಇದ್ದಾಗ ಸಹಾಯವಾಗುವುದರ ಜೊತೆಗೆ ಅವರ ಜೀವ ಉಳಿಸಿದಂತೆ ಆಗುತ್ತದೆ ಎಂದರು। ವರದಿ ಕಲ್ಲಪ್ಪ ಕನಾಳ್, ಅಥಣಿ। ಮತ್ತು ನಮ್ಮ ಎರಡನೇ ರಾಷ್ಟ್ರೀಯ ಅಧ್ಯಕ್ಷ ಜನಸಂಘ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ನಮ್ಮ ತಾತ್ವಿಕ ಸಿದ್ಧಾಂತದ ಮೂಲ ಪುರುಷ, ಅವರಿಬ್ಬರು ಜನ್ಮ ದಿನಾಚರಣೆ 17 ಮತ್ತು 25 ಈ ಎರಡು ಒಂದು ವಾರದ ಅವಧಿಯ ಕನ್ವೆನ್ಷನ್ನಲ್ಲಿ ಒಂದು ರಾಷ್ಟ್ರವ್ಯಾಪಿ ನಡೆದಂಥ ಒಂದು ಸೇವಾ ಅಭಿಯಾನದಲ್ಲಿ ಅಥಣಿಯಲ್ಲಿ ಕೂಡ ಮಾಡ್ತಾಯಿದ್ದೀವಿ। ಇವತ್ತು ರಕ್ತದಾನ ಶಿಬಿರ ಮುಖಾಂತರ ಈ ಅಭಿಯಾನ ಮಾಡ್ತಾಯಿದ್ದೀವಿ। ಅನೇಕ ಕಾರ್ಯಕ್ರಮಗಳು ಮಾಡಿದ್ದಾರೆ, ಮೊನ್ನೆ ಮೋದಿಯವರ ಕಾರ್ಯಕ್ರಮ ಮಾಡಿದ್ದಾರೆ, ಅವರ ದಿನಾಚರಣೆ ಮಾಡಿದ್ದಾರೆ। ಇವತ್ತು ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಜನ್ಮ ದಿನಾಚರಣೆಯನ್ನು ರಕ್ತದಾನ ಶಿಬಿರದ ಮುಖಾಂತರ ಮಾಡಿ ಅರ್ಪಣೆ ಮಾಡ್ತಾ ಇದ್ದೀವಿ।